ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾ ದೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಮಾಸ ಭಾಷೆಗಳನ್ನ ಪರೀಕ್ಷಿಸುತ್ತಾ ಬರ್ತಾ ಇದ್ದೀರಾ, ಅದೇ ರೀತಿಯಾಗಿ ಬರುತ್ತಿರುವಂತಹ ಇನ್ನು ಜೂನ್ ಮಾಸ ಯಾವ ರೀತಿಯಾಗಿದೆ ನಮಗೆ, ಈ ಒಂದು ನಮ್ಮ ಒಂದು ರಾಶಿಯ ತಕ್ಕ ಹಾಗೆ ಫಲ ಯಾವ ರೀತಿ ಕೊಡ್ತಾ ಇದೆ ನಮಗೆ ಈ ಒಂದು ಮಾಸ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ಒಂದು ತುಲಾ ರಾಶಿ ಯಾವ ರೀತಿಯಾಗಿದೆ ಎಂಬುದಾದರೆ, ಈ ಒಂದು ಮಾಸದಲ್ಲಿ ಅವರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸುಗಳನ್ನು ಪಡೆಯುತ್ತಾರೆ, ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಯಶಸ್ಸು ಕೂಡ ಕಾಣುತ್ತಾರೆ. ವೃತ್ತಿ ಜೀವನದಲ್ಲಿ ಇದು ಅವರಿಗೆ ಉತ್ತಮವಾದಂತಹ ಸಮಯವಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಒಂದು ಕಠಿಣ ಪರಿಶ್ರಮದ ಮತ್ತು ಪ್ರಯತ್ನದಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆ ಉಂಟಾಗಲಿದೆ. ಕಚೇರಿಯಲ್ಲಿಯೂ ಸಹ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ಮೇಲಧಿಕಾರಿಗಳು ಸಹ ನಿಮ್ಮನ್ನು ನಂಬಿರುತ್ತಾರೆ. ಸಮಯಕ್ಕೆ ಸರಿಯಾಗಿ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಕೂಡ ನೀವು ಪೂರ್ಣಗೊಳಿಸಿದರೆ ನಿಮಗೆ ಪ್ರಮೋಷನ್ ಕೂಡ ದೊರೆಯುವ ಸಂಭವ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಒಂದು ಮಾಸ. ಇನ್ನು ನಿಮ್ಮ ಸಹ ಉದ್ಯೋಗಗಳೊಂದಿಗೆ ಉತ್ತಮವಾಗಿ ವರ್ತಿಸಲು ಸಲಹೆ ನೀಡಲಾಗಿದೆ. ಇನ್ನೂ ಕೆಲವು ಕಚೇರಿಯಲ್ಲಿ ಕೆಲವರು ನಿಮ್ಮ ವಿರುದ್ಧ ಕುತಂತ್ರವನ್ನು ಕೂಡ ನಡೆಸಬಹುದು. ಸ್ವಲ್ಪ ಜಾಗೃತೆ ಆಗಿರಿ, ಯಾಕಂದ್ರೆ ಕಾಂಪಿಟೇಷನ್ ಮೇಲೆ ಇದ್ದೇ ಇರ್ತದಲ್ವಾ, ಹಾಗಾಗಿ ಸಹಜ ಅವೆಲ್ಲ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೂ ಸಹ ಅಷ್ಟೇ, ಒಳ್ಳೆಯ ಅವಕಾಶ ಒದಗಲಿದೆ ಅಂತ ಹೇಳಬಹುದಾಗಿದೆ. ಇನ್ನು ಶಿಕ್ಷಣ, ಈ ಒಂದು ರಾಶಿಯವರಿಗೆ ಒಂದು ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ಮಾಸ ಶಿಕ್ಷಣ ಕ್ಷೇತ್ರದಲ್ಲಿ ಮಿಶ್ರವಾಗಲಿದೆ. ಬಹುಶಃ ಕೆಲವು ಸ್ನೇಹಿತರ ಸಹವಾಸದಿಂದ ಅವರು ದೂರವಿರಬೇಕಾಗತ್ತೆ. ಕಾರಣ ಕೆಲವು ಸ್ವಲ್ಪ ಅಡೆತಡೆ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅನ್ನೋದು ಬೇಕಾಗತ್ತೆ. ಅದರಿಂದ ಅವರು ಕೆಲವೊಂದು ತಮ್ಮ ಫ್ರೆಂಡ್ ಸರ್ಕಲ್ನ ಸ್ವಲ್ಪ ದೂರ ಸರಿಯುವಂತಹ ಸಂದರ್ಭ ಕೂಡ ಒದಗಿ ಬರಬಹುದು. ಇನ್ನು ನಿಮ್ಮ ಮನಸ್ಸಿನಂತಹ ಮಾತನ್ನು ಶಿಕ್ಷಕರಿಗೆ ತಿಳಿಸಿದರೆ ನೀವು ಅವರಿಂದ ಪ್ರಯೋಜನ ಕೂಡ ಪಡೆಯಬಹುದಾಗಿದೆ. ಯಾಕಂದ್ರೆ ಸ್ವಲ್ಪ ಡೈವರ್ಷನ್ ಆಗ್ತದೆ ಮಕ್ಕಳಿಗೆ, ತಮ್ಮ ಸಹಪಾಠಿಗಳೊಂದಿಗೆ ಡೈವರ್ಷನ್ ಆಗ್ತದೆ. ಹಾಗಾಗಿದೆ ಅಂತ ಹೇಳಿ ನೀವು ತಕ್ಷಣನೇ ಎಚ್ಚರಿಕೆಗೊಂಡು ತಕ್ಷಣವೇ ನೀವು ನಿಮ್ಮ ಶಿಕ್ಷಕರ ಬಳಿ ನಿಮ್ಮ ಮನಸ್ಸಿನಲ್ಲಿರುವಂತಹ ನೇರವಾಗಿ ಮಾತನ್ನ ಅವರಿಗೆ ನೀವು ತಿಳಿಯಪಡಿಸಿದರೆ ಅವರಿಗೆ ಖಂಡಿತ ಅವರು ನಿಮಗೆ ಒಳ್ಳೆಯದಂತ ಒಂದು ಗುರಿಯನ್ನು ಅವ್ರು ಮುಟ್ಟಿಸ್ತಾರೆ. ನಿಮಗೆ ಒಳ್ಳೆಯ ಪ್ರಯೋಜನ ನೀವು ಅವರಿಂದ ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳು ಸಹ ಅಷ್ಟೇ, ಅಧ್ಯಯನ ಕ್ಷೇತ್ರದಲ್ಲಿ ಉತ್ತಮ ಫಲವನ್ನು ಪಡೆಯುತ್ತಾರೆ. ಅದೇ ರೀತಿಯಲ್ಲಿ ಶಿಕ್ಷಕರು ಸಹ ನಿಮಗೆ ಸಹಾಯ ಮಾಡುತ್ತಾರೆ, ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸುತ್ತಾರೆ, ಅದನ್ನು ಮುಂದೆ ಸಾಗಿಸುತ್ತಾರೆ ಶಿಕ್ಷಕರು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೇ, ಇದು ಸ್ವಲ್ಪ ಕಠಿಣ ಸಮಯ ಎನ್ನಲಾಗಿದೆ. ಸ್ವಲ್ಪ ಕಠಿಣ ಇರ್ತದೆ ಇಲ್ಲ ಅನ್ನೋದಿಲ್ಲ, ಯಾವುದೂ ಅಷ್ಟೇ ಈಸಿಯಾಗಿ ಯಾವುದು ಹೋಗೋದಿಲ್ಲ. ನಾವು ಕಠಿಣವಾಗಿ ಪರಿಶ್ರಮ ಪಟ್ಟರೆ ಮಾತ್ರ ಒಳ್ಳೆಯ ಫಲ ಸಿಗ್ತದೆ. ಆದಷ್ಟು ಏಕಾಗ್ರತೆಯಿಂದ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಕುಟುಂಬ ಜೀವನ, ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಕುಟುಂಬದಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಬಿರುಕು ಉಂಟಾಗಬಹುದು. ಅದೇ ರೀತಿಯಾಗಿ ಹಳೆ ವಿವಾದಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರ ನಡುವೆ ಸ್ವಲ್ಪ ಜಗಳ ಕೂಡ ಆಗಬಹುದಂತಹ ಸೂಚನೆ ಕಾಣ್ತಾ ಇದೆ. ಈ ಒಂದು ಸಮಯದಲ್ಲಿ ನೀವು ಕುಟುಂಬದಿಂದ ಸಾಧ್ಯವಾದಷ್ಟು ದೂರವಿದ್ದರೆ ಸೂಕ್ತ. ಹಾಗೆ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಒಳ್ಳೆಯ ಮಾತು ಅಥವಾ ಸಲಹೆಯು ಕೂಡ ಅದರ ವಿರುದ್ಧ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಆದಷ್ಟು ಶಾಂತವಾಗಿರಿ ಅಂತ ಹೇಳ್ಬೋದು. ಇನ್ನು ಮನೆಯ ಹಿರಿಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಪ್ರಯತ್ನಿಸಿ, ಇತರರ ಮಾತುಗಳಿಗೆ ಮರುಳಾಗಬೇಡಿ. ಇನ್ನು ಈ ರಾಶಿಯವರು ತಪ್ಪು ತಿಳುವಳಿಕೆಗೆ ಬಲಿಯಾಗಬಹುದು. ಬಹಳಷ್ಟು ಜಾಗ್ರತೆಯಿಂದ ಇರಬೇಕಾಗುತ್ತೆ ಕುಟುಂಬದಲ್ಲಿ ಈ ಒಂದು ರಾಶಿಯವರು. ಇನ್ನು ಪ್ರೀತಿಯ ಜೀವನ, ಈ ಒಂದು ರಾಶಿಯವರಿಗೆ ತಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮನಸ್ಸಿನ ಮಾತನ್ನು ನೇರವಾಗಿ ಹೇಳಿದರೆ ಒಳ್ಳೆಯದು. ಇದರಿಂದ ನಿಮ್ಮ ಮಾತಿನ ಸತ್ಯ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಬಿರುಕನ್ನು ತೆಗೆದುಹಾಕಬಹುದು. ಆದಷ್ಟು ಜಾಗೃತಿಯಾಗಿರಿ ವೀಕ್ಷಕರೇ. ಈ ಒಂದು ರಾಶಿಯವರು ಕುಟುಂಬದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣ್ತಾ ಇದೆ, ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ವೈವಾಹಿಕ ಜೀವನ, ಅದು ಉತ್ತಮವಾಗಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಿಮ್ಮ ಒಂದು ಜೀವನ ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಾ. ಈ ಒಂದು ಮಾಸದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸ ಕೂಡ ಕೈಗೊಡ್ತೀರಾ. ಇನ್ನು ಕುಟುಂಬದ ಆಸ್ತಿ ಆದಾಯದ ಮೂಲವಾಗುತ್ತದೆ. ಈ ಸಮಯದಲ್ಲಿ ಆಸ್ತಿಯನ್ನು ಮಾರಾಟ ಮಾಡಲು ಸಹ ನಿರ್ಧರಿಸುವ ಸಾಧ್ಯತೆ ಕಾಣ್ಬರ್ತಾ ಇದೆ. ಇನ್ನು ಆರೋಗ್ಯ ಜೀವನ ನೋಡುವುದಾದರೆ ಆಹಾರ ಸೇವನೆಯನ್ನು ಸರಿಯಾದ ಸಮಯಕ್ಕೆ ಸೇವಿಸುವುದು ಬಹಳ ಅತ್ಯಗತ್ಯ. ಆಹಾರದ ಬಗ್ಗೆ ಅಸಡ್ಡೆ ತೋರಬೇಡಿ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ಆದಷ್ಟು ನೀವು ಆರೋಗ್ಯದ ಕಡೆ ಗಮನ ಕೊಡೋದು ಬಹಳ ಸೂಕ್ತ ಅಂತ ಹೇಳ್ಬಹುದಾಗಿದೆ. ಇನ್ನು ಪರಿಹಾರ, ಈ ಒಂದು ಸಮಸ್ಯೆಗಳಿಗೆ ಎಂಥದೇ
ರಾಶಿ ಯಾವುದೇ ಒಂದು ತುಂಬಾ ಚೆನ್ನಾಗಿದೆಪ್ಪ ಅಂತಂದ್ರು ಕೂಡ ಒಂದಲ್ಲ ಒಂದು ಸಮಸ್ಯೆ ಯಾವ್ದಾದ್ರು ಒಂದು ಟಾಪಿಕ್ ಅಲ್ಲಿ ಸಿಗ್ತದೆ. ಇಲ್ಲ ವೃತ್ತಿ ಜೀವನ ಇರ್ಬೋದು, ಇಲ್ಲ ಕುಟುಂಬ ಜೀವನ ಇರ್ಬೋದು, ಇಲ್ಲ ವೈವಾಹಿಕ ಜೀವನ ಇರ್ಬೋದು, ಇಲ್ಲ ಆರ್ಥಿಕ ಜೀವನ ಇರ್ಬೋದು, ಪ್ರತಿ ಯಾವುದೆಲ್ಲ ಒಂದು ಸ್ಟೆಪ್ ಇದ್ದೇ ಇರ್ತದೆ. ಅಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅವೆಲ್ಲವೂ, ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆಲ್ಲವೂ ಕೂಡ ನಾನು ಒಂದೊಂದು ರಾಶಿಗೂ ಸಹ ಒಂದೊಂದು ಪರಿಹಾರ ನಾನು ತಿಳಿಸ್ತಾ ಬರ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರಿಹಾರ ಅಂತಂದ್ರೆ, ಅವರು ಪ್ರತಿ ಶುಕ್ರವಾರ ದುರ್ಗಾ ಮಾತೆಯ ಸ್ತೋತ್ರವನ್ನು ಪಠಿಸಿದ್ರೆ ಬಹಳ ಒಳ್ಳೆಯದು, ಹಾಗೆಯೇ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆದುಕೊಂಡ್ರೆ ಇನ್ನೂ ಅನುಕೂಲ ಅಂತ ಹೇಳ್ಬೋದು. ಹೀಗೆ ಈ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.